ಮಿಡಲ್ ಬಿಡ್ರಿ ಬಿಡ್ರಿ ಸರ್, ಇದೇನ್ರಿ ಸರ್ ನೋಡಿ, ನಾವು ಏನು ಸೀನ್ ಮಾಡಿದಾರೆ ಪಡ್ಕೊಂಡಿದೀವಿ. ಆಮೇಲೆ ಅದು ಏನು ಇದಕ್ಕೆ ಕೇಸು ಕೊಟ್ಟಿರ್ತಾರೋ ಅದನ್ನ ಇದು ಮಾಡ್ಕೊಂಡು ನಾವು ಕೋಟಿ ಸಬ್ಮಿಟ್ ಮಾಡ್ತೀವಿ, ಕೋಟಿ ಒಳಗೆ ಕೊಡ್ತೀವಿ. ಕ್ಯಾಶ್ ಸಿಕ್ಕಲ್ಲ, ನಾನು ಏನು ಪ್ರಿಸ್ಕ್ರೈಬ್ ಮಾಡೋದು ನಾವು ಮಾಡಬಾರ. ಅಲ್ಲ, ಕ್ಯಾಶ್ ಸಿಕ್ಕಲ್ಲ, ಕ್ಯಾಶ್ ಏನೋ ಸಿಕ್ಕಿದೆ. ಕ್ಯಾಶ್ ಸಿಕ್ಕಿದೆ, ಕ್ಯಾಶ್ ಸಿಕ್ಕಿದೆ, ಕ್ಯಾಶ್ ಸಿಕ್ಕಿದೆ, ಬೋರ್ಡ್ ಸಿಕ್ಕಿದೆ. ಕ್ಯಾಶ್ ಎಷ್ಟಂತ ಈಗ ಮೇಲಾಧಿಕಾರಿ ಏನದು ಇದು ಬರ್ತೀರಿ ಸರ್? ಡಿಪಾರ್ಟ್ಮೆಂಟ್ ಬಿಟ್ ಕಾಯಿನ್ ಕೊಡ್ತೀವಿ. ಇಲ್ಲ ಆಗಿಲ್ಲ, ಬಿಟ್ ಕಾಯಿನ್ ದೂರ್ ಕೊಟ್ಟರೆ ದೂರ್ ಕೊಡಪ್ಪ. ದೂರ್ ಕೊಟ್ಟ ದೂರ್ ಕೊಟ್ಟರೆ ಹೇಳ್ತಾರೆ ಯಾರು ದೂರ ಯಾರು ಕೊಡಲ್ಲ ಇದು ಕೇಸಲ್ಲಿ. ಇಲ್ಲ ಸರ್, ದೂರ ಯಾರು ಕೊಡಕ್ ಬರೋದಿಲ್ಲ ಇದರಲ್ಲಿ. ಸ್ವತಃ ನಾವು ಕಂಪ್ಲೀಟ್ ಮಾಡಿರ್ತೇವೆ. ನಾನು ಇದ್ರಿಗೆ ಕಂಪ್ಲೇಂಟ್ ಬಂದು ಉಜ್ಜಿನ ಕುಪ್ಪ ಸರ್ ಇದಾರೆ, ಇನ್ವೆಸ್ಟಿಗೇಷನ್ ಬಂದು ನಾವು ಮಾಡಿರ್ತೇವೆ. ದೂರ ಕೊಡಕ್ ಬರಲ್ಲ ಇದ್ರ ಸರ್. ಬಿಟ್ ಕಾಯಿನ್ ಸಿಕ್ಕಿದೆ ಒಂದ್ ಸುದ್ದಿ ಇಲ್ಲ ಸರ್? ಅದಲ್ಲ ಸರ್, ಅದೇನು ಸಿಕ್ಕಿಲ್ಲ. ಸಿಕ್ಕಿಲ್ಲ ಅರಿಬೇಕಂದ್ರೆ ಏನ್ ಸರ್? ಅದಕ್ಕೆ 3 ತಾಸು ಟೈಮ್ ಬೇಕು. ಒಂದೊಂದು ನೋಟ್ ಅರಿಯಕ್ ಕೂಡ 5 ಸೆಕೆಂಡ್ ಆದ್ರೆ ಪ್ಲಾಸ್ಟಿಕ್ ನೋಟ್ ಅದು. ಈಗ ಏನ್ ಹೇಳ್ತಾರೆ ಅಂದ್ರೆ ರಿಯಾಲಿಟಿ ಪ್ರಾಕ್ಟಿಕಲ್ 2000 ರೂಪಾಯಿ ನೋಟ್ ಹಿಂಗೆ ಅರಿಬೇಕಂದ್ರೆ ಪ್ಲಾಸ್ಟಿಕ್ ನೋಟ್ ಒಂದು ಅರಿಯಕ್ಕ ಸಮಯ ಹಿಡಿತದ. ಒಂದು ನೋಟ್ ಅರಿ ನೋಡು, 5 ನಿಮಿಷ ಆಗ್ತದೆ. ಎರಡನೇದು ಅರ್ಧ ಬಾತ್ರೂಮ್ ಹಾಕಿ ನೀರು ಹಾಕಿ ಹೊರ ಬಂದ್ರೆ ದ ಫ್ಲೋಟಿಂಗ್ ಆಗಿ ಬಂದು ಇಲ್ಲೆಲ್ಲ ಹೊರಗೆ ಬರ್ತದೆ. ಅದು ಸತ್ಯಕ್ಕೆ ದೂರವಾದ ಮಾತು. ಎಲ್ಲೋ ಊಹೆ ಮಾಡಿ ಹೇಳಿದ್ರು. ಕೊಡ್ಬೇಕಾರೆ ಏನ್ ಮಾಡ್ತಾರ, ಅವ್ರ ಮನೆ ಬಾತ್ರೂಮ್ ನಲ್ಲಿ 5 ಕೋಟಿ ಇದೆ, ಅವರು ಎಲ್ಲೋ ಒಂದು ಅಂಡರ್ಗ್ರೌಂಡ್ ಆಗಿ 10 ಕೋಟಿ ಇದೆ ಅಂತ ಏನೋ ಕೊಟ್ಟಿರ್ತಾರೆ ಕಂಪ್ಲೇಂಟ್. ಕಂಪ್ಲೇಂಟ್ ಕೊಡೋದಕ್ಕೆ ಸಹಜ. ನಮ್ಮ ಗಂಗಾವತಿಯಲ್ಲಿ ಶಾಣಾಕ್ಷರಿದ್ದಾರೆ, ಹೈದರಾಬಾದ್ ಕರ್ನಾಟಕದಲ್ಲಿ ಗಂಗಾವತಿಯಲ್ಲಿ ಕೊಡ್ತಕ್ಕಂಥ ಕಂಪ್ಲೇಂಟ್ ಇಡೀ ದೇಶದಾಗ ಎಲ್ಲಿ ಕೊಡೋದಿಲ್ಲ. ಅವ್ರು ಕೊಡೋದ್ರೆ ನಾವು ಎಚ್ಚರಿಕೆಯಾಗಿ ಭಾಳ ಸೂಕ್ಷ್ಮ ಕೆಲಸ. ಸರ್, 4 ಡೇಸ್ ಬಿಫೋರ್ ಇಂಟಿಮೇಟ್ ಇದೆ ಅಂತ ಹೇಳ್ತಾರೆ. ನಾಳೆ ಬರ್ಬೇಕಾದ್ರೆ ಹಿಂದಿನ ದಿವಸ ಇಂಟಿಮೇಷನ್ ಇದೆ ಅಂತ ಅವ್ರವ್ರ ಊಹೆಗಳು ಮಾಡ್ತಾರೆ. ಬಟ್ ಸರ್ಕಾರಿ ನೌಕರದಲ್ಲಿ ನಮ್ದೇ ಆದ ಒಂದು ಇತಿಮಿತಿ ಅಂತ ಯಾರು ಯಾರಿಗೆ ಹೇಳಿ ಬರೋದಿಲ್ಲ. ಅವ್ರದೇ ಆದ ಒಂದು